निम्म डॉक्टर विशेष नेर प्रसार कार्यक्रम के स्वागत नानु शुभश्री जैन ಒತ್ತಡದ ಜೀವನ ಬದಲಾಗುತ್ತಿರುವ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೆ ಟಿವಿ 9 ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ನಮ್ಮ ದೇಹದಲ್ಲಿನ ಪ್ರತಿಯೊಂದು ಅಂಗಾಂಗಗಳು ಅತಿ ಅಗತ್ಯವಾಗಿರುತ್ತೆ ಸಣ್ಣ ಅಂಗಾಂಗಗಳಿಂದ ಹಿಡಿದು ದೊಡ್ಡ ಅಂಗಾಂಗಗಳ ತನಕ ಪ್ರತಿಯೊಂದರ ಕಾರ್ಯ ಮಹತ್ವದ್ದು ಯಾವುದೇ ಅಂಗಾಂಗವನ್ನ ನಾವು ಕಡೆಗಣಿಸುವಂತಿಲ್ಲ ಹೃದಯಕ್ಕೆ ಸಮರ್ಪಕವಾಗಿ ರಕ್ತವನ್ನ ಹರಿಸುವಲ್ಲಿ ರಕ್ತನಾಳಗಳ ಪಾತ್ರ ಬಹುಮುಖ್ಯ ಆದರೆ ಕೆಲವರ ದೇಹದಲ್ಲಿನ ಅಸಮರ್ಪಕ ಕ್ರಿಯೆಗಳಿಂದ ಉಬ್ಬಿರುವ ರಕ್ತನಾಳಗಳು ಕಂಡುಬರುತ್ತೆ ಹಾಗೆ ಸಾಕಷ್ಟು ದೈಹಿಕ ಚಟುವಟಿಕೆ ಇಲ್ಲದೆ ಇರೋದು ಕಾಲುಗಳಲ್ಲಿನ ರಕ್ತದ ಹರಿವನ್ನ ಕಡಿಮೆ ಮಾಡುತ್ತೆ ಇದು ರಕ್ತನಾಳಗಳ ಮೇಲೆ ಗುಳ್ಳೆಗಳ ರಚನೆಗೆ ನೆರವಾಗುತ್ತೆ ಇದನ್ನ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿರುವ ರಕ್ತನಾಳಗಳು ಅಂತ ಕರೀತಾರೆ ಈ ಕಾಯಿಲೆಯಿಂದ ಬಳಲುವವರು ಸಾಕಷ್ಟು ಜನ ಆದರೆ ಭಯಪಡುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದಕ್ಕೆ ಪರಿಣಾಮಕಾರಿ ಹಾಗೂ ಶಾಶ್ವತ ಪರಿಹಾರವಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಹೋಮಿಯೋಪತಿಯ ವೈದ್ಯರಾದ ಅನ್ನಪೂರ್ಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ವೀಕ್ಷಕರೇ ಟಿವಿ ಸ್ಕ್ರೀನ್ ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡುವ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು ಡಾಕ್ಟರ್ ಇವತ್ತು ನಾವು ವೆರಿಕೋಸ್ ವೇನ್ಸ್ ಬಗ್ಗೆ ಮಾತನಾಡಲಿಕ್ಕೆ ಇದ್ದೇವೆ ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ ಈ ವೆರಿಕೋಸ್ ವೇನ್ಸ್ ಅನ್ನುವಂತದ್ದು ನರಗಳ ಸಮಸ್ಯೆನ ಅಥವಾ ರಕ್ತನಾಳಗಳ ಸಮಸ್ಯೆನ ಇನ್ನು ಕೆಲವರು ಅನ್ಕೊಂಡಿದ್ದಾರೆ ರಕ್ತನಾಳ ಮತ್ತೆ ನರ ಅಂದ್ರೆ ಒಂದೇ ಅನ್ನೋದು ಓಕೆ ಸೊ ನೀವು ಹೇಳಿದಂಗೆ ಈ ಕನ್ಫ್ಯೂಷನ್ ನಮಗೂ ಕೂಡ ಪೇಷಂಟ್ಸ್ ಬಂದು ಕೇಳ್ತಾರೆ ನಮಗೆ ನರಗಳು ಉತ್ಕೊಂಡಿದೆ ನರಗಳು ಕಾಣಿಸ್ತಾ ಇದೆ ಅಂತ ಸೊ ಖಂಡಿತವಾಗ್ಲೂ ನರಗಳು ನಿಮಗೆ ಅಷ್ಟು ಉಬ್ಬಿ ಕಾಣಿಸುವಂತದ್ದು ನಾವು ನೋಡೋದಿಲ್ಲ ನಾವು ಯೂಶುವಲ್ ಆಗಿ ಸೊ ಈ ಉಬ್ಬಿರುವ ರಕ್ತನಾಳಗಳಿಗೆ ಅಥವಾ ವೇನ್ಸ್ ಅಂತ ಹೇಳ್ತೀವಿ ಅದನ್ನ ನಾವು ವೆರಿಕೋಸ್ ವೇನ್ ಅಂತ ಕರಿತೀವಿ ಯಾವಾಗ ರಕ್ತ ಸಂಚಾರ ಸರಿಯಾಗಿ ಆಗೋದಿಲ್ಲ ಈ ಒಂದು ವೇನ್ಸ್ ನಲ್ಲಿ ಅವಾಗ ನಾವು ಅದಕ್ಕೆ ಉಬ್ಬಿರುವ ರಕ್ತನಾಳ ಅಂತ ಹೇಳ್ತೀವಿ ಓಕೆ ಡಾಕ್ಟರ್ ನೀವು ವೆರಿಕೋಸ್ ವೇನ್ಸ್ ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು ಅದಕ್ಕೆ ಹಲವಾರು ಕಾರಣ ಇದೆ ಅಂತ ಹೇಳಬಹುದು ಇವಾಗಂತೂ ವೆರಿಕೋಸ್ ವೇನ್ ಲೈಫ್ ಸ್ಟೈಲ್ ಡಿಸಾರ್ಡರ್ ನಲ್ಲಿ ಒಂದು ಅಂತಾನೆ ಹೇಳಬಹುದು ಏನಕ್ಕೆ ಅಂತ ಅಂದ್ರೆ ಸೊ ಪ್ರೊಲಾಂಗ್ ಸಿಟ್ಟಿಂಗ್ ಆಗಿರಬಹುದು ಸ್ಟ್ಯಾಂಡಿಂಗ್ ಆಗಿರಬಹುದು ಅಥವಾ ಈ ಒಂದು ಆಕ್ಯುಪೇಷನ್ ಅಲ್ಲಿ ಕೆಲವೊಂದು ಕೆಲಸ ಮಾಡ್ತಾ ಇರ್ತಾರಲ್ಲ ಆ ಒಂದು ವೃತ್ತಿಯಲ್ಲಿ ಅವರು ನಿಂತ್ಕೊಂಡೇ ಕೆಲಸ ಮಾಡಬೇಕಾಗಿರುತ್ತೆ ಯಾವಾಗ ಸರಾಗವಾಗಿ ಅಂದ್ರೆ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ 6 ಅವರ್ಸ್ ಆಗಿರಬಹುದು ಕಂಟಿನ್ಯೂಸ್ ಆಗಿ 8 ಅವರ್ಸ್ ಕೆಲಸ ಮಾಡುವಂತವರಲ್ಲಿ ಈ ಸಮಸ್ಯೆ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಇನ್ನು ಕೂತ್ಕೊಂಡು ಕೆಲಸ ಮಾಡೋರು ಒಂದೇ ಒಂದು ಪೊಸಿಷನ್ ಅಲ್ಲಿ ಸೇಮ್ ಪೊಸಿಷನ್ ಅಲ್ಲಿ ಸಿಸ್ಟಮ್ ಮುಂದೆ ಕೆಲಸ ಮಾಡೋರು ಆಗಿರಬಹುದು ಅಥವಾ ಆಫೀಸ್ ನಲ್ಲಿ ಕೆಲಸ ಮಾಡೋರು ಆಗಿರಬಹುದು ಸೊ ಇಂಥವರಲ್ಲಿ ಕೂಡ ಈ ಸಮಸ್ಯೆ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಈ ಒಂದು ಪ್ರೊಲಾಂಗ್ ಸಿಟ್ಟಿಂಗ್ ಮತ್ತು ಸ್ಟ್ಯಾಂಡಿಂಗ್ ಒಂದು ಮುಖ್ಯ ಕಾರಣ ಆಗುತ್ತೆ ಈ ಒಂದು ವೆರಿಕೋಸ್ ವೇನ್ ಗೆ ಅಂತ ಹೇಳ್ಬೋದು ಇದರ ಜೊತೆನಲ್ಲಿ ಹೆರಿಡಿಟ್ರಿ ಅಂತಾನೂ ಕೂಡ ಹೇಳ್ಬೋದು ಅಂದ್ರೆ ತಂದೆ ತಾಯಿಗೆ ಈ ಒಂದು ಸಮಸ್ಯೆ ಇದ್ರೆ ಮಕ್ಕಳಲ್ಲೂ ಬರುವಂತಹ ಸಾಧ್ಯತೆ ಇರುತ್ತೆ ಇದರ ಜೊತೆಗೆ ಒಬೆಸಿಟಿ ಅಂತ ಹೇಳ್ತೀವಿ ಅಂದ್ರೆ ಈ ಒಂದು ಸ್ಥೂಲಕಾಯ ಸಮಸ್ಯೆ ಇದ್ದವರಲ್ಲೂ ಕೂಡ ಈ ದೇಹದ ತೂಕ ಯಾರಲ್ಲಿ ಜಾಸ್ತಿ ಇರುತ್ತೆ ಸೊ ದೇಹದ ತೂಕ ಹೊರಬೇಕಾಗಿರುವಂಥದ್ದು ನಮ್ಮ ಕಾಲುಗಳೇ ಸೊ ಈ ಒಂದು ಕಾಲುಗಳ ಮೇಲೆ ಯಾವಾಗ ದೇಹದ ತೂಕ ಜಾಸ್ತಿ ಆಗ್ತಾ ಇದೆ ಸೊ ಕಾಲುಗಳಲ್ಲಿ ಈ ವೆರಿಕೋಸ್ ವೇನ್ ಸಮಸ್ಯೆಯನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ ಇದರ ಜೊತೆಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ಈ ಒಂದು ಸಮಸ್ಯೆ ಕಂಡು ಬರ್ತಾ ಇದೆ ಸೊ ಆ ಸಮಯದಲ್ಲಿ ಆಗುವಂತಹ ಹಾರ್ಮೋನಿನ ವ್ಯತ್ಯಾಸ ಆಗಿರ್ಬೋದು ಅಥವಾ ಬ್ಲಡ್ ವಾಲ್ಯೂಮ್ ಏನೋ ಅಂದರೆ ಬ್ಲಡ್ ಜಾಸ್ತಿ ಆಗುತ್ತೆ ಮತ್ತು ವೆಯ್ಟ್ ಗೇನ್ ಏನೋ ಜಾಸ್ತಿ ಆಗುತ್ತೆ ಸೊ ಆ ಒಂದು ಕಾರಣದಿಂದ ಕೂಡ ದೇಹದ ತೂಕ ಇವಾಗ ಜಾಸ್ತಿ ಆಗುತ್ತೆ ಈ ವೆರಿಕೋಸ್ ವೇನ್ ಸಮಸ್ಯೆ ಶುರು ಆಗುತ್ತೆ ಅಂತ ಹೇಳ್ಬೋದು ಇದರ ಜೊತೆಗೆ ಏಜ್ ಅಂತ ಹೇಳ್ತೀವಿ ಅಂದರೆ 60 ಏಜ್ ಆದಮೇಲೆ ಸನೈಲ್ ಡಿಜನರೇಷನ್ ಆಗುತ್ತೆ ಸೊ ಬಾಡಿನಲ್ಲಿ ಡಿಜನರೇಟಿವ್ ಚೇಂಜಸ್ ಯಾವಾಗ 60 ವರ್ಷದ ಮೇಲೆ ಶುರುವಾಗುತ್ತೆ ಆ ಸಮಯದಲ್ಲಿ ಏನಾಗುತ್ತೆ ರಕ್ತನಾಳಗಳು ವೀಕ್ ಆಗುವಂಥದ್ದು ಆ ಸಂದರ್ಭದಲ್ಲಿ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಶುರು ಆಗ್ಬೋದು ಸೊ ಇದರ ಜೊತೆಗೆ ನಾವು ಸಾಮಾನ್ಯವಾಗಿ ನೋಡುವಂಥದ್ದು ಹ್ಯಾಬಿಟ್ಸ್ ಅಂತ ಹೇಳ್ತೀವಿ ಅಂದರೆ ಧೂಮ್ರಪಾನ ಇರ್ಬೋದು ಅಥವಾ ಮದ್ಯಪಾನ ಯಾರು ಜಾಸ್ತಿ ಸೇವನೆ ಮಾಡ್ತಾರೆ ಸೊ ಅಂಥವರಲ್ಲಿ ಏನಾಗುತ್ತೆ ಅಂತಂದರೆ ಈ ಸ್ಮೋಕಿಂಗ್ ಯಾರು ಜಾಸ್ತಿ ಮಾಡ್ತಾರೆ ಈ ಆರ್ಟ್ರೀಸ್ ಅಥವಾ ವೇನ್ಸ್ಗೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗೋದಿಲ್ಲ ಅಂದರೆ ಈ ಒಂದು ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಕಮ್ಮಿ ಆಗೋಗ್ಬಿಡುತ್ತೆ ಈ ಒಂದು ರಕ್ತನಾಳಗಳಲ್ಲಿ ಅಂತ ಹೇಳ್ಬೋದು ಸೊ ಇದರ ಜೊತೆಗೆ ನಾವು ಸಾಮಾನ್ಯವಾಗಿ ನೋಡುವಂಥದ್ದು ಹೆಂಗಸರಲ್ಲಿ ಅಂದರೆ ಮುಟ್ಟು ನಿಲ್ಲುವಂತಹ ಸಮಯ ಅಂತ ಏನು ಕರಿತೀವಿ ಮೆನೋಪಾಸ್ ಆ ಒಂದು ಆಸುಪಾಸಿನ ಏಜ್ ಏನು ಇರ್ತಾರೆ ಅಂದರೆ 40 ಇಯರ್ಸ್ ಆಗಿರ್ಬೋದು ಅಥವಾ 45 ಇಯರ್ಸ್ ಆಗಿರ್ಬೋದು 50 ಇಯರ್ಸ್ ಆಗಿರ್ಬೋದು ಸೊ ಈ ಒಂದು ಏಜ್ ಗ್ರೂಪ್ನಲ್ಲಿ ಇರುವಂತಹ ಮಹಿಳೆಯಲ್ಲಿ ಜಾಸ್ತಿ ನಾವು ನೋಡ್ತೀವಿ ಸೊ ಇದರ ಜೊತೆಗೆ ಕೆಲವೊಂದು ಬರ್ತ್ ಕಂಟ್ರೋಲ್ ಪಿಲ್ಸ್ ಯಾರು ಜಾಸ್ತಿ ಯೂಸ್ ಮಾಡುವಂಥದ್ದು ಅಥವಾ ಪೀರಿಯಡ್ಸ್ ಪೋಸ್ಟ್ಪೋನಲ್ ಪಿಲ್ಸ್ನ ಯಾರು ಜಾಸ್ತಿ ಯೂಸ್ ಮಾಡ್ತಾರೆ ಸೊ ಇದರ ಒಂದು ಸೈಡ್ ಎಫೆಕ್ಟ್ಸ್ ಆಗಿ ಕೂಡ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಕಂಡು ಬರಬಹುದು
ಓಕೆ ಡಾಕ್ಟರ್ ಒಬ್ಬರು ಕಾಲರ್ ಇದ್ದಾರೆ ಲಿಂಗರಾಜು ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ ನಮಸ್ತೆ ಲಿಂಗರಾಜು ಅವರೇ ನಮಸ್ತೆ ಮೇಡಂ ಡಾಕ್ಟರ್ ಇದ್ದಾರೆ ಸಮಸ್ಯೆ ಹೇಳ್ಕೊಳ್ಳಿ ನಮಸ್ತೆ ನಮಸ್ತೆ ಮೇಡಂ ಹೇಳಿ ಮೇಡಂ ನನಗೆ ಸ್ವಲ್ಪ ಆಲೆ 8 9 ವರ್ಷದಿಂದ ನಿಂತ ಕೆಲಸ ಮಾಡ್ತಿದ್ವು ಎಡಗಾಲ ಎಡಗಾಲಲ್ಲಿ ಸರ್ ವೆರಿಕೋಸ್ ಆಗಿದೆ ಓಕೆ ನಿಂತಕದ ಜಾಸ್ತಿ ದಪ್ಪ ಆಗಿಬಿಡುತ್ತದೆ ಹ್ಮ್ ಓಕೆ ಮತ್ತೆ ಡಾಕ್ಟರ್ ರೇಟ್ ಅಂತ ಮಾಡಿದ್ರು ಅವರು ಏನು ಮಾಡಿದ್ರು ಸ್ಕ್ಯಾನ್ ಮಾಡ್ತಾ ಸ್ಕ್ಯಾನ್ ಮಾಡ್ತಾ ಇಲ್ಲ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು ಹ್ಮ್ ಓಕೆ ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ ನಿಮಗೆ 8 9 ವರ್ಷದಿಂದ ಇದೆ ಮೇಡಂ ಓಕೆ ಸೊ ನಿಮ್ಮ ರಿಪೋರ್ಟ್ಸ್ ಏನಿದೆ ಅದನ್ನ ನಾವು ನೋಡಬೇಕಾಗುತ್ತೆ ಮತ್ತೆ ನಿಮಗೆ ಒಂದು ಎಕ್ಸಾಮಿನೇಷನ್ ಮಾಡಿ ನಾವು ತಿಳಿಸ್ಕೊಡಬಹುದು ಇದಕ್ಕೆ ಸರ್ಜರಿ ಅವಶ್ಯಕತೆ ಇದೆಯೋ ಮತ್ತೆ ಇಲ್ವೋ ಅಂತ ಸೊ ಸರ್ಜರಿ ಇಲ್ಲದಲೇ ಕೂಡ ಹೋಮಿಯೋಪತಿನಲ್ಲಿ ಅಂದ್ರೆ ಆ ಸ್ಟೇಜ್ ದಾಟಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಿಮಗೆ ಹೋಮಿಯೋಪತಿ ಚಿಕಿತ್ಸೆ ಸಹಾಯ ಆಗುತ್ತೆ ಸೊ ಅತ್ತಿರದ ನಮ್ಮ ಹೋಮಿಯೋಪತಿ ಶಾಖೆಗೆ ಬಂದು ನೀವು ಒಂದ್ಸತಿ ಪರೀಕ್ಷೆ ಮಾಡಿಸ್ಕೊಂಡು ಹೋಗಬಹುದು ಥ್ಯಾಂಕ್ ಯು ಲಿಂಗರಾಜು ಅವರೇ ಕರೆ ಮಾಡಿದಕ್ಕಾಗಿ ಇನ್ನು ಡಾಕ್ಟರ್ ಸಾಕಷ್ಟು ಜನರಿಗೆ ವೆರಿಕೋಸ್ ವೇನ್ಸ್ ಇದೆ ಅನ್ನೋದೇ ಗೊತ್ತಿರಲ್ಲ ಯಾಕಂತಂದ್ರೆ ಅವರಿಗೆ ಲಕ್ಷಣಗಳ ಗೋಚರನೇ ಇರಲ್ಲ ಹಾಗಾದ್ರೆ ಸಿಂಪ್ಟಮ್ಸ್ ಹೇಗಿರುತ್ತೆ ಓಕೆ ಸೋ ನೀವು ಹೇಳಿದ್ರಿ ಸಿಂಪ್ಟಮ್ಸ್ ಕೆಲವರಿಗೆ ಕಾಣಿಸ್ಕೊಳ್ಳೋದಿಲ್ಲ ಇದು ಸತ್ಯ ಏನಕ್ಕೆ ಅಂತ ಅಂದ್ರೆ ಆರಂಭಿಕ ಹಂತದಲ್ಲಿ ಸ್ಟೇಜ್ 1 ಅಂತ ಹೇಳ್ತೀವಿ ಸೋ ಈ ಒಂದು ಸ್ಟೇಜ್ ನಲ್ಲಿ ಎ ಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತೀವಿ ಅಂದ್ರೆ ಯಾವುದೇ ರೀತಿಯಾದಂತ ಸಿಂಪ್ಟಮ್ಸ್ ಇರೋದಿಲ್ಲ ಅವರಿಗೆ ತುಂಬಾ ಸಮಯದಿಂದ ಇರುತ್ತೆ ಒಂದು 2 3 ವರ್ಷದಿಂದ ಈ ಸಮಸ್ಯೆ ಇರುತ್ತೆ ಆದ್ರೆ ಈ ಒಂದು ಅವರು ನೋಡ್ಕೊಳ್ಳೋ ಅಷ್ಟರಲ್ಲಿ ಅವರಿಗೆ ಆಗೋಗಿರುತ್ತೆ ಅಂದ್ರೆ ಈ ಒಂದು ನೋವು ಕಾಣಿಸ್ಕೊಂಡಿರುತ್ತೆ ಮತ್ತೆ ಈ ಒಂದು ಉಬ್ಬಿರುವ ರಕ್ತನಾಳಗಳು ಫಸ್ಟ್ ಕಾಣಿಸ್ಕೊಳ್ಳುವಂತದ್ದು ಈ ಆರಂಭಿಕ ಹಂತದಲ್ಲಿ ಏನಾಗುತ್ತೆ ಅಂತಂದ್ರೆ ಅವರಿಗೆ ಯಾವುದೇ ರೀತಿಯಾದಂತ ಸಿಂಪ್ಟಮ್ಸ್ ಇರೋದಿಲ್ಲ ಯಾವಾಗ ಅವರು ಸ್ಟೇಜ್ 2 ಗೆ ಹೋಗ್ತಾರೆ ಅಥವಾ ಸ್ಟೇಜ್ 3 ಹೋಗ್ತಾರೆ ಅವಾಗ ಅವರಿಗೆ ಈ ಒಂದು ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ ಸೋ ಸ್ಟೇಜ್ 2 ನಲ್ಲಿ ನಾವು ನೋಡುವಂತದ್ದು ಡೈಲೇಟೆಡ್ ವೇನ್ಸ್ ಅಂತ ಹೇಳ್ತೀವಿ ಸೋ ಫಸ್ಟ್ ಪೇಷಂಟ್ ಅವರೇ ಅಬ್ಸರ್ವ್ ಮಾಡ್ತಾರೆ ಅವರ ಕಾಲುಗಳಾಗಿರಬಹುದು ಅಥವಾ ತೊಡೆ ಭಾಗದಲ್ಲಾಗಿರಬಹುದು ಕೆಲವೊಬ್ಬರಿಗೆ ಕೈಯಲ್ಲೂ ಕೂಡ ಬರುವಂತ ಸಾಧ್ಯತೆ ಇರುತ್ತೆ ಸೋ ಅವರೇ ಒಂದು ಅಬ್ಸರ್ವ್ ಮಾಡ್ತಾರೆ ನಮ್ಮ ಒಂದು ಕಾಲಿನಲ್ಲಾಗಿದೆ ಅಥವಾ ತೊಡೆ ಭಾಗದಲ್ಲಿ ಆ ಒಂದು ರಕ್ತನಾಳ ಉಬ್ಬಿರುವಂತದ್ದು ನೀಲಿ ರೂಪದಲ್ಲಿ ಇರುವಂತದ್ದು ಅಥವಾ ಹಸಿರು ರೂಪದಲ್ಲಿ ಇರುವಂತದ್ದು ಅದನ್ನ ಅವರು ಅಬ್ಸರ್ವ್ ಮಾಡ್ತಾರೆ ಸೋ ಇದಾದ ಮೇಲೆ ಏನಾಗುತ್ತೆ ಈ ಮೀನಿನ ಕಂಡ ಅಂತ ಏನು ಕರಿತೀವಿ ಕಾಲಿನಲ್ಲಿ ಅಲ್ಲಿ ನೋವು ಬರುವಂತದ್ದು ಸೋ ತುಂಬಾ ಜಾಸ್ತಿ ನೋವು ಬರ್ತಾ ಇದೆ ಹೆವಿನೆಸ್ ಆಗ್ತಾ ಇದೆ ನಮಗೆ ತುಂಬಾ ಟೈರ್ಡ್ ಆಗ್ತಾ ಇದೆ ಕಾಲನ್ನ ಎತ್ತಿಡಕ್ ಆಗ್ತಾ ಇಲ್ಲ ನಮಗೆ ಸ್ವಲ್ಪ ದೂರ ನಡೆದ್ರೆ ನಮಗೆ ಈ ಒಂದು ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಥವಾ ನೋವು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ ಸೋ ಈ ರೀತಿಯಾದಂತ ಪೇನ್ ಯಾವಾಗ ಕಾಣಿಸ್ಕೊಳ್ತಾ ಇದೆ ಪುಲ್ಲಿಂಗ್ ಟೈಪ್ ಆಫ್ ಪೇನ್ ಅಂತ ಹೇಳ್ತೀವಿ ಅಂದ್ರೆ ಎಳೆಯುವಿಕೆ ಯಾವಾಗ ಅವರಿಗೆ ಕಾಣಿಸ್ಕೊಳ್ಳುತ್ತೆ ಕಾಲು ತಮ್ಮ ಕಾಲು ಅವರಿಗೆ ಭಾರ ಆಗುತ್ತೆ ಸೋ ಯಾವಾಗ ಈ ಒಂದು ಈ ರೀತಿಯಾದಂತ ಪೇನ್ ಕಾಣಿಸ್ಕೊಳ್ತಾ ಇದೆ ಸೋ ಅದು ವೆರಿಕೋಸ್ ವೇನ್ ಒಂದು ರೋಗ ಲಕ್ಷಣ ಅಂತ ಹೇಳ್ಬೋದು ಇದರ ಜೊತೆಗೆ ಅವರಿಗೆ ಪಾದ ಯಾವಾಗ ಊದ್ಕೊಳ್ಳುತ್ತೆ ಸೋ ಪಾದ ಬೇರೆ ಬೇರೆ ಕಾರಣಗಳಿಂದನೂ ಕೂಡ ಊದ್ಕೊಳ್ಳುತ್ತೆ ಸೋ ಈ ಒಂದು ಪಾದ ಯಾವಾಗ ಊದ್ಕೊಳ್ಳುತ್ತೆ ಪಿಟ್ಟಿಂಗ್ ಎಡಿಮಾ ಅಂತ ಹೇಳ್ತೀವಿ ಸೋ ಅದು ಒಂದು ಸಾಮಾನ್ಯವಾಗಿ ನಾವು ನೋಡುವಂಥದ್ದು ಸೊ ಇದರ ಜೊತೆಗೆ ಸ್ಟೇಜ್ 3 ಯಾವಾಗ ಬರ್ತಾರೆ ಅವಾಗ ಸ್ಕಿನ್ ಚೇಂಜಸ್ ಕಾಣಿಸ್ಕೊಳ್ಳುವಂಥದ್ದು ಸೊ ಅಂದ್ರೆ ವೆರಿಕೋಸ್ ಎಕ್ಸಿಮಾ ಅಂತ ಹೇಳ್ತೀವಿ ವೆರಿಕೋಸ್ ಎಕ್ಸಿಮಾದಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಈ ಒಂದು ಭಾಗಕ್ಕೆ ಯಾವಾಗ ಸರಿಯಾಗಿ ರಕ್ತ ಸಂಚಾರ ಆಗೋದಿಲ್ಲ ಸ್ಕಿನ್ ತುಂಬಾ ಡ್ರೈ ಆಗುವಂಥದ್ದು ಪೀಲ್ ಆಗುವಂಥದ್ದು ನವೆ ಜಾಸ್ತಿ ಆಗುವಂಥದ್ದು ಈ ಒಂದು ಥರ್ಡ್ ಸ್ಟೇಜ್ ಅಲ್ಲಿ ನಾವು ನೋಡುವಂಥದ್ದು ಇನ್ನು ಇದು ಜಾಸ್ತಿ ಆದ್ರೆ ಸರಿಯಾದ ಸಮಯಕ್ಕೆ ಅವ್ರಿಗೆ ಯಾವಾಗ ಟ್ರೀಟ್ಮೆಂಟ್ ಸಿಗೋದಿಲ್ಲ ಇದೇನಾಗುತ್ತೆ ಕಾಂಪ್ಲಿಕೇಶನ್ಸ್ ಆಗ್ತಾ ಹೋಗುತ್ತೆ ಸ್ಟೇಜ್ 4 ಅಂತ ಹೇಳ್ತೀವಿ ಈ ಸ್ಟೇಜ್ 4 ನಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಸೊ ಪಸ್ ಫಾರ್ಮ್ ಆಗುವಂಥದ್ದು ಅಲ್ಸರ್ಸ್ ಅಂತ ಹೇಳ್ತೀವಿ ವೆರಿಕೋಸ್ ಅಲ್ಸರ್ಸ್ ಅಂತ ಸೊ ಈ ಅಲ್ಸರ್ಸ್ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ನಾನ್ ಹೀಲಿಂಗ್ ಅಲ್ಸರ್ಸ್ ಅಂತ ಇರುತ್ತೆ ಸೊ ಯಾವುದೇ ಒಂದು ಗಾಯ ಆಗಿದೆ ಅಂತಂದ್ರೆ ಅದು ವಾಸಿ ಆಗ್ಲಿಕ್ಕೆ ರಕ್ತ ಸಂಚಾರ ಸರಿಯಾಗಿ ಆಗ್ಲೇಬೇಕು ಯಾವಾಗ ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇರೋದಿಲ್ಲ ಅದರ ಜೊತೆಗೆ ಅಲ್ಸರ್ಸ್ ಯಾವಾಗ ಆಗುತ್ತೆ ಸೊ ಅವಾಗ ಏನಾಗುತ್ತೆ ಇವರಿಗೆ ಸೆಲ್ಯುಲೈಟಿಸ್ ಆಗುವಂತಹ ಸಾಧ್ಯತೆ ಇರುತ್ತೆ ಸರಿಯಾದ ಸಮಯಕ್ಕೆ ಯಾವಾಗ ಟ್ರೀಟ್ಮೆಂಟ್ ಸಿಕ್ಕಿರೋದಿಲ್ಲ ಸೊ ಇದಾದ್ಮೇಲೆ ಏನಾಗುತ್ತೆ ಗ್ಯಾಂಗ್ರೀನ್ ಕೂಡ ಆಗುತ್ತೆ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ ಸುಮಿತ್ರಾ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ ನಮಸ್ತೆ ಸುಮಿತ್ರಾ ಅವರೇ ಓಕೆ ಕರೆ ಕಟ್ ಆಗಿದೆ ಅನ್ಸುತ್ತೆ ಡಾಕ್ಟರ್ ಏನು ಕೆಲವರಿಗೆ ಡಾಕ್ಟರ್ ಏನು ಲಕ್ಷಣಗಳು ಏನಿರಲ್ಲ ಆವಾಗಲೇ ಹೇಳಿದೆ ಲಕ್ಷಣ ಇರಲ್ಲ ಅಂತ ಇನ್ನು ಕೆಲವರಿಗೆ ನೋವಿಲ್ಲ ಕಾರಣ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಡಾಕ್ಟರ್ನ ಕನ್ಸಲ್ಟ್ ಮಾಡಲ್ಲ ಸುಮ್ಮನೆ ಮನೇಲಿ ಇದ್ಬಿಡ್ತಾರೆ ಇದು ಮುಂದೆ ಯಾವ ರೀತಿಯಾದಂತಹ ಪರಿಣಾಮ ಬೀರಬಹುದು ಓಕೆ ಸೊ ಪೇಷಂಟ್ಸ್ಗೆ ಆಗಿರ್ಬ ಅಥವಾ ಯಾರಿಗೆ ಆಗಿರಲಿ ನೋವಿಲ್ಲ ಅಥವಾ ಇದರಿಂದ ಏನೇ ಸಮಸ್ಯೆ ಇದ್ರೆ ಮಾತ್ರ ಅವರು ಡಾಕ್ಟರ್ಸ್ ಹತ್ರ ಬರುವಂಥದ್ದು ಸೊ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅಂತ ಅಂದ್ರೆ ಖಂಡಿತವಾಗ್ಲೂ ಅವ್ರಿಗೆ ಯಾವಾಗ ಆರಂಭಿಕ ಹಂತದಲ್ಲಿ ಸ್ವಲ್ಪ ಸ್ವಲ್ಪ ನೋವು ಕಾಣಿಸ್ಕೊಳ್ತಾ ಇದೆ ಅವಾಗವಾಗ ಕಾಲು ನೋವು ಬರ್ತಾ ಇದೆ ಸೊ ಯೂಶುವಲ್ ಆಗಿ ಏನ್ ಅನ್ಕೊಳ್ತಾರೆ ಇವತ್ತು ತುಂಬಾ ಕೆಲಸ ಮಾಡಿದ್ವಿ ಅದಕ್ಕಾಗಿ ನಮ್ಗೆ ಈ ಒಂದು ಸ್ಟ್ರೆಸ್ ಆಗಿದೆ ಸೊ ಅದಕ್ಕಾಗಿ ನಮ್ಗೆ ನೋವು ಬರ್ತಾ ಇದೆ ಅಂತ ಅನ್ಕೊಳ್ತಾರೆ ಸೊ ಅವಾಗ ಏನ್ ಮಾಡ್ಬೋದು ಆರಂಭಿಕ ಹಂತದಲ್ಲಿ ಯಾವಾಗ ಈ ತರ ನೋವು ಕಾಣಿಸ್ಕೊಳ್ತಾ
ಆಗ್ತಾ ಇದೆ ಅಂತಂದ್ರೆ ಅಥವಾ ಅವರ ಕೆಲಸ ಏನಾದ್ರೂ ನಿಂತ್ಕೊಂಡು ಮಾಡುವಂಥದ್ದು ಅಥವಾ ಕೂತ್ಕೊಂಡು ಮಾಡುವಂತಹ ಕೆಲಸ ಇದ್ರೆ ಸೊ ಖಂಡಿತವಾಗ್ಲೂ ಅವರು ಈ ಒಂದು ಹಂತದಲ್ಲಿ ಅವರು ಏನು ಮನೆಯಲ್ಲೇನೆ ಅವರು ಕೆಲವೊಂದು ಇದನ್ನ ಫಾಲೋ ಮಾಡ್ಕೊಳ್ತಾ ಕಮ್ಮಿ ಮಾಡ್ಕೊಂಡು ಬರ್ಬೋದು. ಅಂದ್ರೆ ಕಾಲನ ಎತ್ತರ ಇಟ್ಕೊಂಡು ನೈಟ್ ಟೈಮಲ್ಲಿ ಸ್ವಲ್ಪ ಸಮಯ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ರಿಲ್ಯಾಕ್ಸ್ ಮಾಡೋದ್ರಿಂದ ಸೊ ರಕ್ತ ಸಂಚಾರ ಸರಾಗವಾಗಿ ಆಗುತ್ತೆ. ಇದರ ಜೊತೆಗೆ ಅದು ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಹೇಳ್ತೀವಿ, ಎಲಾಸ್ಟಿಕ್ ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ. ಸೊ ಇದನ್ನ ಬಳಸ್ಬೋದು. ಇದರ ಜೊತೆಗೆ ಅವರು ಸ್ವಲ್ಪ ರೆಗ್ಯುಲರ್ ಇಂಟರ್ವಲ್ ಅಂತ ಹೇಳ್ತೀವಿ, ಅಂದರೆ ಕೆಲಸದ ಮಧ್ಯ ಸ್ವಲ್ಪ ಓಡಾಡುವಂಥದ್ದು. ಸೊ ಸರಾ ಕಂಟಿನ್ಯೂಸ್ ಆಗಿ 1 ಅವರ್ ನಿಂತ್ಕೊಂಡಿದ್ದಾರೆ ಅಂತ ಅಂದರೆ ಒಂದು 10 ಮಿನಿಟ್ಸ್ ಸ್ವಲ್ಪ ರಿಲ್ಯಾಕ್ಸ್ ಮಾಡುವಂಥದ್ದು, ಕೂತ್ಕೊಳ್ಳುವಂಥದ್ದು, ಹೀಗೆ ಒಂದು ರಿಲ್ಯಾಕ್ಸ್ ಮಾಡುವಂಥದ್ದು, ಮತ್ತು ಕಾಫ್ ಮಸಲ್ಸ್ ಎಕ್ಸಸೈಸ್ ಅಂತ ಹೇಳ್ತೀವಿ, ಅಥವಾ ಸ್ವಿಮ್ಮಿಂಗ್ ಅಂತ ಹೇಳ್ತೀವಿ, ಅಥವಾ ಸೈಕ್ಲಿಂಗ್ ಅಂತ ಹೇಳ್ತೀವಿ, ಇಲ್ಲ ಅಂತಂದರೆ ವಾಕಿಂಗ್ ಮಾಡ್ಬೋದು ಅವರು. ಸೊ ಇದೆಲ್ಲ ಮಾಡಿಕೊಂಡವರು ಆರಂಭಿಕ ಹಂತದಲ್ಲೇ ಇದ್ದರೆ ಅದನ್ನ ಕಮ್ಮಿ ಮಾಡ್ಕೊಳ್ತಾ ಬರ್ಬೋದು. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ ಹೃತ್ವಿಕ್, ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಹೃತ್ವಿಕ್ ಅವರೇ. ಹೃತ್ವಿಕ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹೃತ್ವಿಕ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ, ಡಾಕ್ಟರ್ ಇದ್ದಾರೆ ಮಾತನಾಡಿ. ನಮಸ್ತೆ. ಹಲೋ ಹಲೋ, ಸಮಸ್ಯೆ ಹೇಳ್ಕೊಳ್ಳಿ. ಓಕೆ, ಕರೆ ಕಟ್ ಆಗಿದೆ ಡಾಕ್ಟರ್. ಇನ್ನು ರಕ್ತನಾಳಗಳು ಅಂದ್ರೆ ಹೃದಯಕ್ಕೆ ನೇರವಾದ ಸಂಪರ್ಕ ಹೊಂದಿರುತ್ತೆ, ಹಾಗಾದ್ರೆ ಇದು ವೆರಿಕೋಸ್ ವೇನ್ಸ್ ಅನ್ನುವಂಥದ್ದು ಯಾವ ರೀತಿಯಾದಂಥ ಪರಿಣಾಮ ಹೃದಯಕ್ಕೆ ಬೀರಬಹುದು? ಓಕೆ, ಸೊ ಇದು ನಾವು ಕಾಂಪ್ಲಿಕೇಶನ್ಸ್ ಅಲ್ಲಿ ನಾವು ನೋಡುವಂಥದ್ದು ಡೀಪ್ ವೈನ್ ಥ್ರೋಂಬೋಸಿಸ್ ಅಂತ ಹೇಳ್ತೀವಿ. ಯಾವಾಗ ಈ ಒಂದು ರಕ್ತ ಸಂಚಾರ ಸರಿಯಾಗಿ ಆಗೋದಿಲ್ಲ, ಈ ಒಂದು ರಕ್ತನಾಳಗಳಲ್ಲಿ ಏನಾಗುತ್ತೆ ಅಂತ ಅಂದರೆ ಗಂಟುಗಳು ಫಾರ್ಮ್ ಆಗುತ್ತೆ, ಬ್ಲಡ್ ಕ್ಲಾಟ್ಸ್ ಅಂತ ಹೇಳ್ತೀವಿ. ಈ ಬ್ಲಡ್ ಕ್ಲಾಟ್ಸ್ ಏನಾದ್ರೂ ಸಂಚಾರದಲ್ಲಿ ಏನಾದರೂ ಹಾರ್ಟ್ ಅಥವಾ ಈ ಒಂದು ಲಂಗ್ಸ್ಗೆ ಹೋದರೆ ಸೊ ಖಂಡಿತವಾಗ್ಲೂ ಬೇರೆ ಬೇರೆ ರೀತಿಯಾದಂತಹ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಹಾರ್ಟ್ ಅಟ್ಯಾಕ್ ಆಗುವಂತಹ ಸಾಧ್ಯತೆ ಇರುತ್ತೆ. ಇದೇನಾದರೂ ಲಂಗ್ಸ್ಗೆ ಹೋದರೆ ಪಲ್ಮನರಿ ಎಂಬೋಲಿಸಮ್ ಅಂತ ಹೇಳ್ತೀವಿ. ಈ ಪಲ್ಮನರಿ ಎಂಬೋಲಿಸಮಿಂದ ಏನಾಗುತ್ತೆ ಅಂತಂದರೆ ಉಸಿರು ಕಟ್ಟುತ್ತೆ, ಮತ್ತು ಪಲ್ಸ್ ರೇಟ್ ಜಾಸ್ತಿ ಆಗುವಂಥದ್ದು, ಉಸಿರಾಟಕ್ಕೆ ಸಮಸ್ಯೆ ಆಗುವಂಥದ್ದು, ಈ ಥರ ಒಂದು ಸಮಸ್ಯೆಯನ್ನು ನಾವು ನೋಡ್ತಾ ಬರ್ತೀವಿ. ಇನ್ನು ಥ್ರೋಂಬೋಫ್ಲಿಬೈಟಿಸ್ ಅಂತ ಹೇಳ್ತೀವಿ, ಅಂದರೆ ಈ ಒಂದು ರಕ್ತನಾಳದಲ್ಲಿ ಆಗುವಂಥ ಇನ್ಫ್ಲಮೇಟ್ರಿ ಚೇಂಜಸ್ಸು. ಈ ರಕ್ತನಾಳದಲ್ಲಿ ಏನಾಗುತ್ತೆ ಅಂತ ಅಂದರೆ ಸೊ ಈ ಒಂದು ನ್ಯಾರೋ ಆಗುವಂಥದ್ದು, ಅಲ್ಲಿ ಆಗುವಂಥ ಇನ್ಫ್ಲಮೇಟ್ರಿ ಚೇಂಜಸ್ನಿಂದ ರಕ್ತನಾಳ ಚಿಕ್ಕದಾಗಿ ಇನ್ನೂ ಸರಿಯಾಗಿ ಸಂಚಾರ ಆಗೋದಿಲ್ಲ. ಸೊ ಅದಕ್ಕೆ ನಾವು ಥ್ರೋಂಬೋಫ್ಲಿಬೈಟಿಸ್ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಮತ್ತಷ್ಟು ಮಾಹಿತಿ ತಮ್ಮಿಂದ ಪಡಿತೇನೆ. ನಿಮ್ಮ ಡಾಕ್ಟರ್ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ನ ನಂತರ. ನಿಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ಇನ್ನು ನಮ್ಮ ಹೋಮಿಯೋಪತಿ ಸಾಕಷ್ಟು ಪೇಷೆಂಟ್ಗಳನ್ನು ಟ್ರೀಟ್ ಮಾಡಿದೆ, ಸುಮಾರು ಜನ ಗುಣಮುಖರಾಗಿದ್ದಾರೆ, ಸರ್ಜರಿ ಇಲ್ಲದೇನು ಗುಣಮುಖರಾಗಿದ್ದಾರೆ, ಇದ್ರ ಬಗ್ಗೆ ಹೇಳೋದಾದರೆ. ಓಕೆ, ನಮ್ಮ ಹೋಮಿಯೋಪತಿ 30 ಬ್ರ್ಯಾಂಚಸ್ಗಳು ಏನು ಇದೆ ಕರ್ನಾಟಕ ಆ್ಯಂಡ್ ಮಹಾರಾಷ್ಟ್ರದಲ್ಲಿ. ಇವತ್ತು ಒಂದು ಪ್ರೋಗ್ರಾಮ್ ಕೂಡ ನಡೀತಾ ಇದೆ ಅಂತ ಅಂದರೆ ಹ್ಯಾಪಿ ಮೀಟ್ ವಿತ್ ಪೇಷಂಟ್ ಅಂತ. ಯಾರು ಹಲವಾರು ಅವರ ಒಂದು ಸಮಸ್ಯೆ, ಆರೋಗ್ಯ ಸಮಸ್ಯೆಯಿಂದ ನಮ್ಮ ಹೋಮಿಯೋಪತಿಗೆ ಬಂದು ನಮ್ಮ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ತಗೊಂಡು ಗುಣಮುಖರಾಗಿದ್ದಾರೆ. ಸೊ ಹಲವಾರು ಲಕ್ಷಾಂತರ ಜನರು ಇದರಿಂದ ಗುಣ ಆಗಿದ್ದಾರೆ, ಮತ್ತು ಇನ್ನು ಟ್ರೀಟ್ಮೆಂಟ್ ಕೂಡ ತಗೊಳ್ತಾ ಇದ್ದಾರೆ. ಸೊ ಅದರ ಒಂದು ಕಾರ್ಯಕ್ರಮ ಕೂಡ ಮಹಾರಾಷ್ಟ್ರದಲ್ಲಿ ಇವತ್ತು ನಡೀತಾ ಇದೆ. ಆ್ಯಕ್ಟರ್ ಗೋವಿಂದ ಆಗಿರ್ಬೋದು ಅಥವಾ ಹಲವಾರು ಒಂದು ಬಾಲಿವುಡ್ ಆ್ಯಕ್ಟ್ರೆಸ್ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ, ಮತ್ತು ನಮಗೆ ಒಂದು ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಮತ್ತು ಅವರು ಕೂಡ ನಮ್ಮ ಒಂದು ಸರ್ವಿಸ್ಗೆ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಬ್ಯಾಕ್ ಟು ವೆರಿಕೋಸ್ ವೇನ್ಸ್ ಬಗ್ಗೆ ಮಾತನಾಡೋದಾದರೆ, ಸ್ಟಾಕಿಂಗ್ಸ್ ಕೆಲವರು ಬಳಸ್ತಾರೆ, ಇದು ಬಳಸೋದಕ್ಕೆ ಎಷ್ಟು ಸರಿ? ಓಕೆ, ಸೊ ಸ್ಟಾಕಿಂಗ್ಸ್ ಆರಂಭಿಕ ಹಂತದಲ್ಲಿ ಏನು ಬಳಸ್ತಾರೆ, ಸೊ ಖಂಡಿತವಾಗ್ಲೂ ಅದು ಅವ್ರಿಗೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಯಾಕೆಂತ ಅಂದರೆ ಸೊ ಸ್ಟಾಕಿಂಗ್ಸು ಕೂಡ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಥವಾ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ಸೊ ಖಂಡಿತವಾಗ್ಲೂ ಏನಾಗುತ್ತೆ ಅಂತಂದರೆ ಆ ಭಾಗಕ್ಕೆ ಈಗಾಗಲೇ ಅದೇನಾದರೂ ಸೆಕೆಂಡ್ ಸ್ಟೇಜ್ ಅಥವಾ ಅಲ್ಸರ್ಸ್ ಆಗಿದೆ ಅಂತಂದರೆ ಸೊ ಇನ್ನು ಇನ್ಫೆಕ್ಷನ್ಸ್ ಆಗುವಂತಹ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಆರಂಭಿಕ ಹಂತದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಒಂದು 30 ಟು 40 ಮಿನಿಟ್ಸ್ ಅದು ಇದು ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ಇದು ಅವ್ರಿಗೆ ಸಹಾಯ ಆಗುತ್ತೆ. ಓಕೆ ಡಾಕ್ಟರ್, ಮೊದಲೆಲ್ಲ ನರ್ವ್ ರಿಮೂವ್ ಮಾಡುವಂಥ ಪದ್ಧತಿ ಇತ್ತು, ಬಟ್ ಇವಾಗ ಟ್ರೀಟ್ಮೆಂಟ್ ಪ್ರೊಸೀಜರ್ ಹೇಗಿರುತ್ತೆ? ಓಕೆ, ಸೊ ಹೋಮಿಯೋಪತಿ ಚಿಕಿತ್ಸೆ ಅವರು ಆಟ್ ಮಾಡ್ಕೊಳ್ತಾರೆ ಅಂತಂದರೆ ಖಂಡಿತವಾಗ್ಲೂ ಯಾವುದೇ ರೀತಿಯಾದಂತಹ ಶಸ್ತ್ರಚಿಕಿತ್ಸೆ ಇಲ್ಲದೆ ನಾವು ಇಲ್ಲಿ ಗುಣ ಮಾಡ್ತೀವಿ. ಸೊ ಅದು ಯಾವ ಸ್ಟೇಜ್ನಲ್ಲಿದೆ ಅಂತ ನಾವು ನೋಡ್ಕೊಳ್ಬೇಕಾಗತ್ತೆ. ಅದರ ಜೊತೆಗೆ ನಮ್ಮ ಹೋಮಿಯೋಪತಿನಲ್ಲಿ ಈಗಾಗಲೇ 2 ಟೈಮ್ಸ್ ಅಂದರೆ 1 ಸತಿ 2 ಸತಿ ಸರ್ಜರಿ ಮಾಡಿಸ್ಕೊಂಡವರು ಕೂಡ ಚಿಕಿತ್ಸೆ ತಗೊಳ್ತಾ ಇದ್ದಾರೆ, ಮತ್ತು ಗುಣಮುಖ ಆಗಿದ್ದಾರೆ, ಮತ್ತೆ ಸರ್ಜರಿ ಮಾಡಿಸ್ಕೊಳ್ಳೋದು ಬೇಡ ಅಂತ ಕೂಡ ಇಲ್ಲಿ ಚಿಕಿತ್ಸೆ ತಗೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಬೇರೆ
ಒಳಗಡೆಯಿಂದನೇ ಗುಣ ಮಾಡುವಂಥದ್ದು. ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಯಾವ ಒಂದು ಕಾರಣಕ್ಕಾಗ್ತದೆ ಅಂತ ತಿಳ್ಕೊಂಡು ಅದಕ್ಕೆ ನಾವು ರೂಟ್ ಕಾಸ್ ಟ್ರೀಟ್ಮೆಂಟ್ ಅಂತ ಕೊಡ್ತಾ ಹೋಗ್ತೀವಿ. ಮತ್ತು ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಅಂದರೆ ಅದು ವಂಶಪಾರಂಪರ್ಯವಾಗಿ ಬಂದಿದ್ರೂ ಕೂಡ ನಾವು ಇದು ಹೋಮಿಯೋಪತಿ ಚಿಕಿತ್ಸೆ ಅವ್ರಿಗೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು. ಇದರ ಜೊತೆಗೆ ಅಂಡರ್ಲೈಯಿಂಗ್ ಕಾಸ್ನ ಟ್ರೀಟ್ ಮಾಡುವಂಥದ್ದು, ಯಾವ ಯಾವ ಒಂದು ಮೇಂಟೈನಿಂಗ್ ಕಾಸ್ ಅಂತ ಹೇಳ್ತೀವಿ, ಯಾವ ಒಂದು ಕಂಡೀಷನಿಂದ ಈ ಥರ ಆಗ್ತಾ ಇದೆ ಅಥವಾ ಯಾವ ಒಂದು ಸಮಸ್ಯೆಯಿಂದ ಈ ಥರ ಅವ್ರಿಗೆ ವೆರಿಕೋಸ್ ವೇಯ್ನ ಕಾಣಿಸ್ತಾ ಇದೆ. ಇವಾಗ ಪ್ರೊಲಾಂಗ್ ಸಿಟ್ಟಿಂಗ್ ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅಥವಾ ಒಬೆಸಿಟಿ ಆಗಿರ್ಬೋದು, ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಣಿಸ್ಕೊಂಡಿರೋದಾಗಿರ್ಬೋದು, ಅಥವಾ ಏಜ್ ಆದಮೇಲೆ ಕಾಣಿಸ್ಕೊಂಡಿರೋದಾಗಿರ್ಬೋದು. ಸೊ ಹೀಗೆ ಹಲವಾರು ಒಂದು ಡಿಫ್ರೆಂಟ್ ಟೈಪ್ಸ್, ಯಾವ ಒಂದು ಟೈಪ್ ಇದೆ ಅವರು ಇದೆ ಅಂತ ನೋಡಿಕೊಂಡು, ಮತ್ತು ಸ್ಟೇಜಸ್ ಎಲ್ಲಿದೆ ಅಂತ ನೋಡಿಕೊಂಡು, ಮತ್ತು ಯಾವ ಕಾರಣದಿಂದ ಬರ್ತದೆ ಅಂತ ನೋಡಿಕೊಂಡು ಅದರ ಮೇಲೆ ನಾವು ಹೋಮಿಯೋಪತಿ ಚಿಕಿತ್ಸೆನ ಕೊಟ್ಕೊಳ್ತಾ ಹೋಗ್ತೀವಿ. ಮತ್ತು ಇದರಲ್ಲಿ ಚಿಕಿತ್ಸೆ ತಗೊಂಡವರು ಮತ್ತೆ ಎಷ್ಟೋ ಜನ ಮತ್ತೆ ಈ ಥರ ಸಮಸ್ಯೆ ಬಂದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಓಕೆ ಡಾಕ್ಟರ್, ರಿವರ್ಸ್ ಆಗುವಂಥ ಚಾನ್ಸಸ್ ಇರುತ್ತಾ ಹೇಗೆ? ಕೆಲವರಲ್ಲಿ ಖಂಡಿತವಾಗ್ಲೂ ಸರಿಯಾದ ಚಿಕಿತ್ಸೆ ತಗೊಂಡಿಲ್ಲ, ಸರ್ಜರಿ ಮಾಡಿಸ್ಕೊಂಡಿದ್ದಾರೆ, ಅದಾದಮೇಲೂ ಕೂಡ ಲೈಫ್ ಸ್ಟೈಲ್ ಅವರು ಚೇಂಜ್ ಮಾಡ್ಕೊಳ್ಳೋದಿಲ್ಲ. ಸೊ ಈ ಥರ ಒಂದು ಕಂಡೀಷನಲ್ಲಿ ಖಂಡಿತವಾಗ್ಲೂ ಮತ್ತೆ ಬರುವಂತಹ ಸಾಧ್ಯತೆ ಇರುತ್ತೆ. ಸರ್ಜರಿ ಆಗಿದೆ ಅಥವಾ ಚಿಕಿತ್ಸೆ ತಗೊಂಡಿದ್ದಾರೆ ಇವಾಗ ಕಮ್ಮಿ ಆಗಿದೆ ಅಥವಾ ಗುಣ ಆಗಿದೆ ಅಂತ ಅಂದಮೇಲೆ, ಸೊ ಖಂಡಿತವಾಗ್ಲೂ ಅವರು ಲೈಫ್ ಸ್ಟೈಲ್ನಲ್ಲಿ ಮ್ಯಾನೇಜ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಸೊ ಲೈಫ್ ಸ್ಟೈಲಲ್ಲಿ ಯಾವಾಗ ಮ್ಯಾನೇಜ್ ಮಾಡ್ಕೊಳ್ತಾರೆ, ಸೊ ಖಂಡಿತವಾಗ್ಲೂ ಮತ್ತೆ ಬರೋದಿಲ್ಲ. ಓಕೆ ಡಾಕ್ಟರ್, ಈ ವೆರಿಕೋಸ್ ವೇನ್ಸ್ ಅನ್ನುವಂಥದ್ದು ಕಾಲಿನ ಹಿಂಭಾಗದಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಾ ಅಥವಾ ಬೇರೆ ಭಾಗದಲ್ಲೂ ಕಾಣಿಸಿಕೊಳ್ಳುವಂಥ ಚಾನ್ಸಸ್ ಇರುತ್ತಾ ಹೇಗೆ? ಓಕೆ, ಸೊ ಕಾಲಲ್ಲಿ ನಾವು ನೋಡುವಂಥದ್ದು ಸಾಮಾನ್ಯವಾಗಿ ಜಾಸ್ತಿ ಕಾಲು ಭಾಗದಲ್ಲೇ ಕಾಣಿಸ್ಕೊಳ್ಳುವಂಥದ್ದು, ಸೊ ತೊಡೆ ಭಾಗದಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ, ಕೈಯಿಗೂ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ಓಕೆ ಡಾಕ್ಟರ್, ಇನ್ನು ಟ್ರೀಟ್ಮೆಂಟ್ ಪ್ರೊಸೀಜರ್ ನಮ್ಮ ಹೋಮಿಯೋಪತಿಯಲ್ಲಿ ಹೇಗಿರುತ್ತೆ? ಟ್ರೀಟ್ಮೆಂಟ್ ಅಂತ ಅಂದರೆ ನಾನು ಈಗಾಗಲೇ ಹೇಳಿದೆ, ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ನ ನಾವು ಕೊಡುವಂಥದ್ದು, ಅಂದರೆ ಅವರ ದೇಹ ಪ್ರಕೃತಿಗೆ ಅನುಗುಣವಾಗುವಂತಹ ಮೆಡಿಸಿನ್ಸ್ನ ನಾವು ಇಲ್ಲಿ ಕೊಡ್ತೀವಿ. ಮತ್ತು ವೆರಿಕೋಸ್ ವೇನ್ ಸಮಸ್ಯೆನ ಸಂಪೂರ್ಣವಾಗಿ ಅಂದರೆ ಬುಡದಿಂದ ಕಾಯಿಲೆ ವಾಸಿ ಮಾಡುವಂತಹ ಪ್ರಯತ್ನ ಇಲ್ಲಿರುತ್ತೆ. ಮತ್ತು ಯಾವುದೇ ರೀತಿಯಾದಂತಹ ಸರ್ಜರಿ ಇಲ್ಲದಲೇ ನಾವು ಚಿಕಿತ್ಸೆ ಕೊಡುವಂಥದ್ದು, ಬರೀ ಮಾತ್ರೆಯ ಮುಖಾಂತರನೇ ಈ ಒಂದು ರಕ್ತನಾಳದಲ್ಲಿ ಏನು ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇಲ್ಲ ಅದು ಸರಿಯಾಗಿ ಹೋಗಬೇಕು, ಮತ್ತು ಅಲ್ಲಿ ಒಳಗಡೆ ಇರುವಂತಹ ಲೀಫ್ಲೆಟ್ ಅಂತ ಹೇಳ್ತೀವಿ, ಸೊ ಈ ಒಂದು ಲೀಫ್ಲೆಟ್ ಇಂಟರ್ನಲ್ ಡ್ಯಾಮೇಜ್ ಏನಾಗಿದೆ, ಫಂಕ್ಷನಲ್ ಡ್ಯಾಮೇಜ್ ಏನಾಗಿದೆ ಅಥವಾ ಸ್ಟ್ರಕ್ಚರಲ್ ಡ್ಯಾಮೇಜ್ ಏನಾಗಿದೆ, ಸೊ ಇದನ್ನು ನಾವು ಸರಿ ಮಾಡುವಂಥದ್ದು. ಇದರ ಜೊತೆಗೆ ಮೇನ್ ಯಾವ ಒಂದು ಸ್ಟೇಜ್ನಲ್ಲಿದೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಆ ಒಂದು ಸ್ಟೇಜ್ ಆಗಿರ್ಬೋದು ಅಥವಾ ಅವರ ಲೈಫ್ ಸ್ಟೈಲ್ ಹೇಗಿದೆ ಅಂತ ನಾವು ಒಂದು ಪರಿಗಣನೆ ಮಾಡಿ, ಸೊ ಅದರಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಅವರು ಏನು ಮಾಡ್ಕೊಳ್ಬೇಕು ಅಂತ ಅದರಲ್ಲಿ ಒಂದು ಗೈಡ್ಲೈನ್ಸ್ ಕೊಡಬೇಕಾಗತ್ತೆ. ಸೊ ಇದರ ಜೊತೆಗೆ ಅವರು ಆಹಾರ ಪದ್ಧತಿ ಯಾವ ಥರ ಇರಬೇಕು, ಒಂದು ಬ್ಯಾಲೆನ್ಸ್ಡ್ ಡಯಟ್ ಯಾವ ಥರ ತೊಗೊಳ್ಬೇಕಾಗತ್ತೆ, ಸೊ ಅದು ಕೂಡ ಅವ್ರಿಗೆ ಒಂದು ನಾವು ಹೇಳುವಂಥದ್ದು. ಇದರ ಜೊತೆಗೆ ಮೇಯ್ನ್ ಸ್ಟ್ರೆಸ್ ಏನಾದರೂ ಜಾಸ್ತಿ ಇದೆ ಅಂತ ಅಂದರೆ ಮೆಂಟಲ್ ಸ್ಟ್ರೆಸ್ ಏನಾದರೂ ಜಾಸ್ತಿ ಇದೆ ಅಂತ ಅಂದರೆ ಖಂಡಿತವಾಗ್ಲೂ ಅದಕ್ಕೂ ಕೂಡ ಒಂದು ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ತಾವೇ ಹೇಳಿದ್ರಿ ಸರ್ಜರಿಯನ್ನು ನಾವೆಲ್ಲರಿಗೂ ಸಜೆಸ್ಟ್ ಮಾಡಲ್ಲ ಅಂತ, ಹಾಗಾದರೆ ಯಾವ ಹಂತದ ನಂತರದಲ್ಲಿ ಸರ್ಜರಿ ಮಾಡಬೇಕಾಗತ್ತೆ? ಓಕೆ, ಸೊ ನಾಬಿ ವೇಯ್ನ್ಸ್ ಅಂತ ಹೇಳ್ತೀವಿ ಅಥವಾ ತುಂಬ ಜಾಸ್ತಿ ವೇಯ್ನ್ಗಳು ಯಾವಾಗ ಈ ಒಂದು ಜಾಸ್ತಿ ಆಗ್ತದೆ, ವೆರಿಕೋಸ್ ವೇಯ್ನ್ ಆಗ್ತದೆ ಅಥವಾ ಎರಡೂ ಭಾಗದಲ್ಲಿ ಆಗ್ತದೆ, ಸೊ ಅದರಲ್ಲೂ ಕೂಡ ನಾವು ಟ್ರೀಟ್ಮೆಂಟಲ್ಲೇ ವಾಸಿ ಮಾಡಲಿಕ್ಕೆ ನೋಡ್ತೀವಿ. ಯಾವಾಗ ಟ್ರೀಟ್ಮೆಂಟಲ್ಲೂ ಕೂಡ ಆಗ್ತಾ ಇಲ್ಲ ಅವ್ರಿಗೆ ತುಂಬ ಜಾಸ್ತಿ ಆಗ್ತದೆ ಅಂತಂದರೆ, ಸೊ ಖಂಡಿತವಾಗ್ಲೂ ಅವರು ಸರ್ಜರಿ ಮೊರೆ ಹೋಗಬೇಕಾಗತ್ತೆ. ಓಕೆ ಡಾಕ್ಟರ್, ಇನ್ನು ಏಜ್ ಆದವರಿಗೆ ಬಿ ಪಿ ಶುಗರ್ ಅಂತೂ ಇದ್ದೇ ಇರುತ್ತೆ, ಅಂಥವರಿಗೆ ಟ್ರೀಟ್ಮೆಂಟ್ ಪ್ರೊಸೀಜರ್ ಹೇಗಿರುತ್ತೆ, ಕಾಳಜಿ ತುಂಬಾ ಮಾಡಬೇಕಾಗತ್ತೆ ಅವರಿದ್ದು? ಓಕೆ, ಸೊ ಯಾವುದೇ ಇದೆಲ್ಲ ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೀವಿ, ಅಂದರೆ ಡಯಾಬಿಟಿಸ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು ಅಥವಾ ಕಾರ್ಡಿಯಾಕ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಕಿಡ್ನಿ ಇಶ್ಯೂ ಆಗಿರ್ಬೋದು, ಸೊ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ರೂ ಕೂಡ, ಸೊ ಅಂಥವ್ರಿಗೂ ಕೂಡ ಹೋಮಿಯೋಪತಿನಲ್ಲಿ ಈ ಒಂದು ಅಂಥವ್ರಿಗೆ ಹೋಮಿಯೋಪತಿನಲ್ಲಿ ವೆರಿಕೋಸ್ ವೇನ್ ಸಮಸ್ಯೆಗೆ ಬಂದಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇಲ್ಲದಲೇ, ಅವರು ಯಾವುದೇ ರೀತಿಯಾದಂತಹ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲದಲೇ ಈ ಒಂದು ಚಿಕಿತ್ಸೆ ಯಾವಾಗ ಕರೆಕ್ಟಾಗಿ ತೊಗೊಳ್ತಾರೆ, ಸೊ ಖಂಡಿತವಾಗ್ಲೂ ಅವರು ಕೂಡ ವಾಸಿ ಮಾಡ್ಕೊಳ್ಬಹುದು. ಓಕೆ ಡಾಕ್ಟರ್, ಇನ್ನು ಆಹಾರ ಪದ್ಧತಿ ತುಂಬಾ ಮುಖ್ಯ ಅಂತ ತಾವು ಹೇಳಿದ್ರಿ, ಹಾಗಾದರೆ ಲೈಫ್ ಸ್ಟೈಲ್ ಹೆಂಗಿರಬೇಕು? ಓಕೆ, ಸೊ ಲೈಫ್ ಸ್ಟೈಲಲ್ಲಿ ಫಸ್ಟ್ ಬರುವಂಥದ್ದು ನಾನು ಹೇಳಿದೆ ಇಲ್ಲಿ ರೆಗ್ಯುಲರ್ ಇಂಟರ್ವಲ್ಸ್ ತೊಗೊಳ್ತಾ ಇರಬೇಕು ಅಂತ. ಸೊ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ 1 ಅವರ್ ಒಂದು ಸತಿ 1 5 ಮಿನಿಟ್ಸ್ 10 ಮಿನಿಟ್ಸ್ ಬ್ರೇಕ್ ತೊಗೊಳ್ಬೇಕಾಗತ್ತೆ, ಅಥವಾ ಕೂತ್ಕೊಂಡಿದ್ದೀರಾ ಅಂತಂದರೆ ಸ್ವಲ್ಪ ಸಮಯ ವಾಕ್ ಮಾಡಿ ಮತ್ತೆ ಅವರ ಕೆಲಸನ ಕಂಟಿನ್ಯೂ ಮಾಡುವಂಥದ್ದು. ಇದಕ್ಕೆ ಇದು ಆದಮೇಲೆ ನೆಕ್ಸ್ಟು ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕಾಗತ್ತೆ, ಮತ್ತು ಯಾಕೆಂತಂದರೆ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಕೂಡ ಒಂದು ಕಾರಣ ಆಗುತ್ತೆ ಈ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗದಲೇ ಇರೋದಕ್ಕೆ. ಸೊ ಇದರ ಜೊತೆಗೆ ಆಹಾರ ಪದ್ಧತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಆಹಾರದಲ್ಲಿ ಏನಂತ ಅಂದರೆ, ಸೊ ಫಸ್ಟ್ ನಾವು ನೋಡುವಂಥದ್ದು ಒಂದು ಬ್ಯಾಲೆನ್ಸ್ಡ್ ಡಯೆಟ್ ಫಾಲೋ ಮಾಡಬೇಕಾಗತ್ತೆ. ಸೊ ನಮ್ಮ ದೇಹಕ್ಕೆ ಖಂಡಿತವಾಗ್ಲೂ ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಫೈಬರ್ ಆಗಿರ್ಬೋದು, ಹೆಲ್ದಿ ಫ್ಯಾಟ್ ಆಗಿರ್ಬೋದು, ವೈಟಮಿನ್ಸ್ ಆಗಿರ್ಬೋದು, ಪ್ರತಿಯೊಂದೂ ಕೂಡ ನಮ್ಮ ದೇಹಕ್ಕೆ ಬೇಕಾಗಿರುತ್ತೆ. ಇನ್ನು ಈ ವೆರಿಕೋಸ್ ವೇನ್ ಸಮಸ್ಯೆ ಇದ್ದವರಲ್ಲಿ ನಾವು
ಯಥೇಚ್ಛವಾಗಿ ಈ ಒಂದು ಫ್ರೂಟ್ ಜಾಸ್ತಿ ತಗೊಳ್ಳಿ, ಫೈಬರ್ ರಿಚ್ ಫುಡ್ನ ನಾವು ಜಾಸ್ತಿ ತಗೊಳ್ಲಿಕ್ಕೆ ಹೇಳ್ತೀವಿ, ಆಂಟಿ ಆಕ್ಸಿಡೆಂಟ್ನ ಜಾಸ್ತಿ ತಗೊಳ್ಳಿಕ್ಕೆ ಹೇಳ್ತೀವಿ, ಆಂಟಿ ಇನ್ಫ್ಲಮೇಟ್ರಿ ಫುಡ್ನ ಜಾಸ್ತಿ ತಗೊಳ್ಳಿಕ್ಕೆ ಹೇಳ್ತೀವಿ. ಸೊ ಇದನ್ನೆಲ್ಲ ಯಾವಾಗ ಅವರು ಕರೆಕ್ಟಾಗಿ ಫಾಲೋ ಮಾಡ್ತಾರೆ, ಸೊ ಖಂಡಿತವಾಗ್ಲೂ ಅವರು ಈ ಒಂದು ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆನ ಗುಣ ಮಾಡ್ಕೊಳ್ಬಹುದು. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್, ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ. ಥ್ಯಾಂಕ್ ಯು. ವೀಕ್ಷಕರೇ, ಡಾಕ್ಟರನ್ನ ನೇರವಾಗಿ ಭೇಟಿಯಾಗಬೇಕು ಅಂದ್ರೆ ಎಡ್ರೆಸ್ ಪ್ಲೇಟ್ ಇಂದಿದೆ. ನಮ್ಮ ಹೋಮಿಯೋಪತಿ ಬೆಂಗಳೂರು ಶಾಖೆಗಳು ಮಲ್ಲೇಶ್ವರಂ ಜಯನಗರ, ಇತರೆ ಶಾಖೆಗಳು ಹುಬ್ಬಳ್ಳಿ ಮೈಸೂರು ದಾವಣಗೆರೆ ಕಲಬುರಗಿ ಹಾಸನ ಶಿವಮೊಗ್ಗ ಮತ್ತು ಹೊಸಪೇಟೆ. ಉಡುಪಿ ಮಹಾರಾಷ್ಟ್ರ ಮುಂಬೈ ಪುಣೆ ಸೋಲಾಪುರ ಕೋಲಾಪುರ ನಾಗ್ಪುರ ಔರಂಗಾಬಾದ್ ನಾಸಿಕ್ ದೂರವಾಣಿ ಸಂಖ್ಯೆ 9620240240. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.